ಅದು ತೆಕ್ಕೊಳ್ಬೇಕಂತ ಅನಿಸ್ಲಿಕ್ಕೆ ಕಾರಣ ಈ ಕಾಯಿ ಬಿಟ್ಟ ಗಿಡಗಳನ್ನ ಅವರ ಕಣ್ಣಿಗೆ ಕಂಡ ಕಾರಣ. ದೇಶ ಪುತ್ತೂರಿನಲ್ಲಿ ರಾಷ್ಟ್ರಪತಿ ಅವಾರ್ಡ್ ಸಿಕ್ಕಿದ್ರು, ನಳ ಸಿಕ್ಕಿದ್ರು ಗಮ್ಲೆಸ್ ಅಂತ. ಮಾರನೆಲ್ಲರೆ ನಾನು ಸೇಲಿಗೋಸ್ಕರ ಮಾರಿದಲ್ಲ, ನನ್ನ ಪಕ್ಕದಲ್ಲಿ ಇದ್ದವ್ರಿಗೇನು ವಿಶೇಷ, ನಾನು ಪೇಪರ್ ಕಟ್ಟಿಗೆ ಸೋರಿ ನೋಡಿದ್ರೆ ರಾಷ್ಟ್ರಪತಿ ಅವಾರ್ಡ್ ಸಿಕ್ಕಿದ ಅಳ ಸಿದ್ದು, ಭಾಳ ಗಮ್ಮು ಇಲ್ಲ, ಭಾಳ ವಿಶೇಷ ಆದ್ರೆ ಒಂದು ಗಿಡ ನಮಗೆ ಕೊಡಿ ಅಲ್ಲಿ ಆ ಸಣ್ಣ ನನ್ನ ಸಣ್ಣ ಪ್ರಾಯದಲ್ಲಿ ಅವ್ರ ಫ್ರೆಂಡ್ಶಿಪ್ ಅಲ್ಲಿ 200 ರೂಪಾಯಿಗೆ ಆವಾಗ ತಗೊಂಡಿದ್ರಿ. ಆದ್ರೆ ಪಬ್ಲಿಕ್ ನಲ್ಲಿ ಮಿಂಗ್ಲಿಂಗ್ ಜಾಸ್ತಿ ಯಾವ್ದಿರೋದು, ಅದನ್ನ ನಾವು ಯೂಸ್ ಮಾಡಿದ್ವಿ. ನಮ್ಮ ಫ್ರೀಡಮ್ ಆಪ್ ಕೂಡ ಅದನ್ನೇ ಉಪಯೋಗ ಮಾಡಿದ್ವಿ. ನಿಮಗೆ ಗೊತ್ತಾಯ್ತು, ಮಿನಿಸ್ಟರ್ ಅಶೋಕ್ ಸರ್ 5 ಗಿಡಗಳನ್ನ ಹಣ ಕೊಟ್ಟೋಗಿದ್ದಾರೆ. ವೀಕ್ಷಕರೇ, ಜಾಕ್ ಅನಿಲ್ ಅವರ ಪಾರ್ಟ್ 2 ಅಂದ್ರೆ ಜಾಕ್ ಫ್ರೂಟ್ ಸಸಿಗಳನ್ನ ಇವರು ಮಾರಾಟ ಮಾಡೋದು ಅಷ್ಟೇ ಅಲ್ಲ, ಅದ್ರ ಬಗ್ಗೆ ಹೆಚ್ಚು ಎಜುಕೇಟ್ ಮಾಡ್ತಾರೆ ಜನಕ್ಕೆ. ಜೊತೆಗೆ ಒಬ್ರೊಬ್ರು 2,000 ಸಸಿಗಳನ್ನ ತಗೊಳ್ತಾ ಇದಾರೆ ಅಂದ್ರೆ ಅವ್ರು ಕೂಡ ಒಂದು ಬಿಸ್ನೆಸ್ ಮಾಡ್ತಿರ್ತಾರೆ ಅಲ್ವಾ. ಸೊ ಈ ರೀತಿ ಇವರು ಇನ್ನೊಬ್ರಿಗೂ ಕೂಡ ಸಹಕಾರಿ ಆಗಿದ್ದಾರೆ ಅಂತ ಹೇಳ್ಬೋದು. ಸೊ ಮೊದಲಿಗೆ ಈ ಒಂದು ಫ್ರೂಟ್ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ತಿಳ್ಕೊಂಡು ನಂತರ ಮಾರ್ಕೆಟಿಂಗ್ ಸ್ಟ್ರಾಟಜಿ ಏನು ಇರೋದು ಅನ್ನೋದನ್ನ ಕೇಳೋಣ. ಸರ್, ಹಣ್ಣಿನ ಬಗ್ಗೆ ಕಳೆದ ಸಂಚಿಕೆಯಲ್ಲಿ ಮಾತಾಡಿದ್ವಿ, ಅಂದ್ರೆ ಒಂದು ವರ್ಷಕ್ಕೆ ಎಲ್ಲ ಫಸಲು ಬರಕ್ಕೆ ಶುರು ಆಗುತ್ತೆ. ಸೊ ಈ ಇಲ್ಲೇ ನೋಡ್ಬೋದು ನಾವು, ಅಂದ್ರೆ ಈ ಒಂದು ಕಾಯಿ ಏನ್ ಬಿಟ್ಟಿದೆ ಇದು 1.5 ವರ್ಷ ಪ್ರಾಯ ಆಗಿದೆ. ಸೊ ಈ ಒಂದು ಕಾಯಿ ಬಂದಾಗ ನೀವು ಮುರಿಬೇಕು, ಅದನ್ನ ಬಿಡಬಾರ್ದು ಅಂತ ಹೇಳಿದ್ರೆ ಡಿಸ್ಪ್ಲೇಕ್ಕೆ ಕೃಷಿ ಮೇಳಕ್ಕೆ ಬಂದವರಿಗೆ ಇದ್ರೆ ಮಾತ್ರ ನೋಡಿ, ನಾವು ಬೆಳಿಗ್ಗೆ ತಂದಿಟ್ಟಿದ್ರೆ ನಿಮಗೆ ಗೊತ್ತಾಯ್ತು, ಮಿನಿಸ್ಟರ್ ಅಶೋಕ್ ಸರ್ 5 ಗಿಡಗಳನ್ನ ಹಣ ಕೊಟ್ಟೋಗಿದ್ದಾರೆ. ನಾವು ಮನೆಗೆ ತಲುಪಿಸಬೇಕು ಇವತ್ತು ಇವತ್ತು ಈ ಮೇಳೆಯಲ್ಲಿ. ಸೊ ಮನೆಯಲ್ಲಿ ಬೆಳ್ಕೊಳಕ್ಕೂ ಒಂದೆರಡು ಮರ ಅದು ತಗೊಂಡೇ ತಗೊಂಡು ಅಲ್ಲ, ಅವರಿಗೆ ತಗೊಳ್ಬೇಕಂತ ಅನಿಸ್ಲಿಕ್ಕೆ ಕಾರಣ ಈ ಕಾಯಿ ಬಿಟ್ಟ ಗಿಡಗಳನ್ನ ಅವರ ಕಣ್ಣಿಗೆ ಕಂಡ ಕಾರಣ. ಅದರಿಂದಾಗಿ ಆ ಇಂಪ್ರೆಷನ್ ನಾವು ಕ್ರಿಯೇಟ್ ಮಾಡ್ಲಿಕ್ಕೋಸ್ಕರ ನಾವು ಸ್ವಲ್ಪ ಇತರ ಗಿಡಗಳನ್ನ ಇರ್ತೇವೆ. ವಂಡರ್ಫುಲ್ ವಂಡರ್ಫುಲ್. ಸೊ ಈ ಕಾಯಿ ಬಿಟ್ಟಿದೆ, ಸೊ ಇದನ್ನ ತಗೊಂಡು ಮಾರ್ತಾರೆ ಅಂತ ಅಂದಾಗ ನೀವು ಹೇಳಿದ್ರೆ ಅದನ್ನ ಅಲ್ಲೇ ಕಟ್ ಮಾಡ್ಬೇಕು, ಅಷ್ಟು ಬೆಳೆಯಕ್ ಬಿಡಬಾರ್ದು ಅಂತ. ಸೊ ಯಾವ ರೀತಿ ಇದನ್ನ ಪ್ರೋಸೆಸ್ ಮಾಡ್ಬೇಕು? ಅಲ್ಲ, ಈಗ ಒಂದು ಗೊಂಜಲಲ್ಲಿ ಈಗ 1, 2, 3, 4, 5, 6 ಕಾಯಿಗಳೆಲ್ಲ ಬಂದ್ರೆ ಯಾವ್ದಕ್ಕೆ ಶೇಪ್ ಇರುದಿಲ್ಲ, ಒಳಗೆ ಸೊಲಗಿ ಇರುದಿಲ್ಲ, ಟೇಸ್ಟ್ ಇರುದಿಲ್ಲ. ಅದಕ್ಕೆ ನಾವು ಏನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಸೈಜ್ ಇರೋದು 1-2 ಕಟ್ ಮಾಡ್ಬೇಕು, ಅಲ್ಲ 1-2 ಉಳಿಸಬೇಕು. ಬಾಕಿ ತರಕಾರಿ ಪರ್ಪಸ್ ಯಾವ ಕಟ್ ಮಾಡಿ ತರಕಾರಿಗೆ ಮಾರ್ಬೋದಲ್ಲ, 1 ಕೆಜಿಗೆ 10 ರೂಪಾಯಿ ಅದಕ್ಕೆ ಸಿಗ್ತದೆ, ಹೋಲ್ಸೇಲ್ ಸಿಗ್ತದೆ. ಓಕೆ, ಸೊ ಅಷ್ಟೇ ಅಲ್ಲ, ಇದ್ರ ತೊಳೆ ಯಾವ ರೀತಿ ಬರುತ್ತೆ ಅಂದ್ರೆ ಹಲಸು ತೊಳೆ ಕೂಡ ಹೆಚ್ಚಾಗಿ ಬರುತ್ತೆ ಅಂತ ಕೇಳ್ಪಟ್ಟೆ ನಾನು. ನಾವು ಹಲಸಿನ ಹಣ್ಣಿನ ಒಂದು ರೇಷಿಯೋ ಹೇಳ್ತೇವೆ ರೀ, ಅದಕ್ಕೆ ಎಂತ ಹೇಳುದು ರೇಷಿಯೋನ, ಇಷ್ಟು ಪರ್ಸೆಂಟೇಜ್ ಸೊಳೆ, ಇಷ್ಟು ಪರ್ಸೆಂಟೇಜ್ ವೇಸ್ಟ್, ಇಷ್ಟು ಪರ್ಸೆಂಟೇಜ್, ಅದಕ್ಕೆ ಎಂತ ಹೇಳುದು ಅದೇ ರೇಷಿಯೋನೇ ಅಂತ ಹೇಳ್ತಾರೆ. ಹಾ ಹಾ, ನಾವು ಹಲಸಿನ ಹಣ್ಣಿಗೆ ಅದ್ರದ್ದು ಸೊಳದ ರೇಷಿಯೋ ಇಳುವಾಗ ಇದರಲ್ಲಿ ನಮಗೆ 6% ನಮಗೆ ಅಲ್ಲ ಸರ್, ಕಾಮನ್ ಆಗಿ 6% ವೇಸ್ಟೇಜ್ ಆಗ್ತದೆ, ಇದರಲ್ಲಿ ನಮಗೆ 4% ಮಾತ್ರ ವೇಸ್ಟೇಜ್ ಆಗುತ್ತೆ. ಈ ಹಲಸಿನ ಸೊಳ್ಳೆದು ಪಲ್ಯ ಅದೆಲ್ಲ ಮಾಡ್ತಾರಲ್ಲ ಅದಕ್ಕೂ ಉಪಯೋಗಿಸ್ತಾರೆ ಅದನ್ನ. ಅಲ್ಲ, ಅದು ಎಲೆಕಾಯಿಗಳಲ್ಲಿ ಚೆನ್ನಾಗಿ ಬಹಳ ಚೆನ್ನಾಗಿದೆ. ಓಕೆ, ಮತ್ತೆ ಶೆಲ್ಫ್ ಲೈಫ್ ಇದೆ. ಓಕೆ, ಶೆಲ್ಫ್ ಲೈಫ್ ಅಂದ್ರೆ ಎಷ್ಟು ಅಂದ್ರೆ ಒಂದ್ ಹಣ್ಣನ್ನ ಇವಾಗ ಮರದಲ್ಲೇ ಹಣ್ಣಾಗಿರುತ್ತೆ ಅದು ಕಿತ್ತು ಎಷ್ಟು ದಿನ ಇಡಬಹುದು? ಅಲ್ಲ, ಅದು ಆ ಮೆಚೂರ್ ಆಗಿ ತೆಗೆಯೋ ಟೈಮ್, ಫುಲ್ ಮೆಚೂರ್ ಆಗಿ ಹಣ್ಣಾದ ಮೇಲೆ ತೆಗೆದ್ರೆ ಕೂಡಲೇ ಹಾಳಾಗ್ತದೆ. ಆ ಮುಳ್ಳುಗಳೆಲ್ಲ ನಮಗೆ ಮ್ಯಾಕ್ಸಿಮಮ್ ಆ ಮುಳ್ಳುಗಳೆಲ್ಲ ಮ್ಯಾಕ್ಸಿಮಮ್ ರಫ್ನೆಸ್ ಹೋಗಿ ಇದರಿಂದ ಕಲರ್ ಚೇಂಜ್ ಆಗುತ್ತೆ, ಈ ಎಲೆಗಳೆಲ್ಲ ಬಾಡಿ ಬೀಳಿ ಶುರು ಆಗುತ್ತೆ. ಆಮೇಲೆ ಒಂದು ಬ್ರೌನ್ ಕಲರ್ ಬಂದ ಮೇಲೆ ತೆಗೆದಿಟ್ರೆ ಸ್ವಲ್ಪ ಅಡ್ವಾನ್ಸ್ ಆಗಿ ತೆಗೆದ್ರೆ ನಮಗೆ 1 ವಾರ ಇಡಬಹುದು. ವಂಡರ್ಫುಲ್ ವಂಡರ್ಫುಲ್. ಸೊ ತೊಳೆಯ ಟೇಸ್ಟ್ ಯಾವ ರೀತಿ ಇಷ್ಟಪಟ್ಟಿದ್ದಾರೆ ಜನ, ಯಾರ್ಯಾರು ತಗೊಂಡವರು ಹೋಗಿದ್ದಾರೆ? ಸ್ವೀಟ್ ಅಂತ ಸ್ವೀಟ್ ಅಂತ ಕೇಳಿದ್ರೆ ಸ್ವೀಟ್ ಮಾತ್ರ ಟೇಸ್ಟ್ ಇದೆ. ಓಕೆ ಓಕೆ ಓಕೆ, ವೆರಿ ನೈಸ್. ಸೊ ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಂತ ಹೇಳಿದ್ರಿ ಸರ್, ಯಾವ ರೀತಿ ನೀವು ಮೊದಲಿಗೆ ಶುರು ಮಾಡಿದ ಅಂದ್ರೆ ಮೊದಲನೇ ಸಸಿ ಯಾರಿಗೆ ಕೊಟ್ಟಿದ್ದು ಅದು ಜ್ಞಾಪಕ ಇದೆಯಾ ನಿಮ್ಗೆ? ಯಾವ ರೀತಿ ಅಲ್ಲಿಂದ ಬೆಳೆಸ್ಕೊಂಡು ಬಂದ್ರಿ ಇದನ್ನ? ಅಲ್ಲಿ ಹಲಸಿನ ಫೀಲ್ಡ್ ಅಲ್ಲಿ ಇಷ್ಟೊಂದು ಡೀಪ್ ಆಗಿ ಬರಲಿ ಕಾರಣ ಒಂದು ಜರ್ನಿ. ಆ ಜರ್ನಿನಲ್ಲೇ ಒಂದು 25-30 ವರ್ಷ ಮುಂಚೆ ಪುತ್ತೂರಿನಲ್ಲಿ, ದಶರಣ್ಣ ಪುತ್ತೂರಿನಲ್ಲಿ ರಾಷ್ಟ್ರಪತಿ ಅವಾರ್ಡ್ ಸಿಕ್ಕಿದ ಹಳಸಿತ್ತು ಗಮ್ಲೆಸ್ ಅಂತ. ಈ ಗಮ್ಲೆಸ್ ಹಳಸು ಈ ಊರಿಂದ ನಾನು 10 ಗಿಡ ತಗೊಂಡು ನನ್ನ ಊರಿಗೆ ಟ್ರೈನಲ್ಲಿ ಕೇರಳಕ್ಕೆ ಹೋಗ್ತಾ ಇರುವಾಗ 9 ಗಿಡವು ಟ್ರೈನಲ್ಲಿ ಮಾರಿ ಹೋಗಿದೆ. ಮಾರೋದಿಲ್ಲದ್ರೆ ನಾನು ಸೇಲಿಗೋಸ್ಕರ ಮಾರಿದಲ್ಲ, ನನ್ನ ಪಕ್ಕದಲ್ಲಿ ಇದ್ದವ್ರಿಗೇನು ವಿಶೇಷ, ನಾನು ಪೇಪರ್ ಕಟ್ಟಿಗೆ ಸೋರಿ ನೋಡಿದ್ರೆ ರಾಷ್ಟ್ರಪತಿ ಅವಾರ್ಡ್ ಸಿಕ್ಕಿದ ಹಳಸಿದ್ದು, ಭಾಳ ಗಮ್ಮು ಇಲ್ಲ, ಭಾಳ ವಿಶೇಷ ಆದ್ರೆ 1 ಗಿಡ ನಮಗೆ ಕೊಡಿ ಅಲ್ಲಿ ಆ ಸಣ್ಣ ನನ್ನ ಸಣ್ಣ ಪ್ರಾಯದಲ್ಲಿ ಅವ್ರ ಫ್ರೆಂಡ್ಶಿಪ್ ಅಲ್ಲಿ 200 ರೂಪಾಯಿಗೆ ಆವಾಗ ತಗೊಂಡಿದ್ರಿ. ಆಗ ನನ್ನ ಮನಸ್ಸಿಗೆ ಆಯ್ತು, ಇದಕ್ಕೆ ಒಂದು ಡಿಮ್ಯಾಂಡ್ ಇದೆಲ್ಲ, ನನಗೆ 1 ಗಿಡ ಮಾತ್ರ ಮನೆಗೆ ನಾನು ಇಟ್ಕೊಂಡ ಕಾರಣ ಮನೆಗೆ ಮುಟ್ಟಿದೆ ಅಷ್ಟೇ. ನಾನು ನೆಕ್ಸ್ಟ್ ಬಂದು 50 ಕೊಂಡೋಗಿದೆ, 100 ಕೊಂಡೋಗಿದೆ, ಆ ಥರ ನಾವು ಗಿಡಗಳು ಕೊಂಡೋಗೋ, ಇಲ್ಲಿ ಪ್ರೊಡಕ್ಷನ್ ಕಮ್ಮಿ ಆಯಿತು, ಇಲ್ಲಿ ಪ್ರೊಡಕ್ಷನ್ ಇಲ್ಲಿ ಕಡಿಮೆ, ನಮಗೆ ಬೇಡಿಕೆ ಜಾಸ್ತಿ. ಆಮೇಲೆ ಪುತ್ತೂರಲ್ಲಿ ಒಂದು ಕನ್ನಡದ ಪುತ್ತೂರಲ್ಲಿ ಸೆಟ್ಲ್ ಆಗಿ ಇಲ್ಲಿ ಒಂದು ಸಣ್ಣ ನರ್ಸರಿ ಶುರು ಮಾಡಿ ನಾವು ಪ್ರೊಡಕ್ಷನ್ ಮಾಡಲಿ ಶುರು ಮಾಡಿ ಆಮೇಲೆ ಗೊತ್ತಾಯ್ತು ಈ ಗಮ್ಲೆ ಸಿಕ್ಕಿಂತ ವಿಶಿಷ್ಟವಾದ ತಳಿಗಳು ತುಂಬ ಇದೆ. ಆಗ ನಮಗೆ ದೊಡ್ಡ ಸಮಸ್ಯೆ ಅಂದರೆ ಈ ಕಸಿ ಕಟ್ಟೋದ್ರಲ್ಲಿ ಈ ಎಲ್ಲರೂ ವಿ ಗ್ರಾಫ್ಟಿಂಗ್ ಅಪ್ರೋಚ್ ಗ್ರಾಫ್ಟಿಂಗ್ ವಿಧಾನ ಮಾಡುವಾಗ ಅದಕ್ಕೆ ತುಂಬ ಪರಿಮಿತಿ, ಅದಕ್ಕೆ ತುಂಬ ಲಿಮಿಟೇಷನ್ ಇದೆ. ಅಂದರೆ ಅದು ಬೀಜ ಹಾಕಿ 2 ತಿಂಗಳೊಳಗೆ ಕಟ್ಟಬೇಕು,
ನಮಗೆ ಕಸ್ಟಮರ್ ತನ ಎರಡು ಈ ಕದ ಇಳಿಕೆ ಆಗಲ್ಲ, ಈಗ ಸೀಸನ್ ಅಲ್ಲ, ಕಟ್ಟಲಿಕ್ಕೆ ಆಗಲ್ಲ, ಗಿಡ ಎಲ್ಲ ಇಳಿಕೆ ಆಗಲ್ಲ, ನಮಗೆ ಅವರಿಗೆ 24/7 ಅವ್ರಿಗೆ ಗಿಡ ಕೊಡ್ಬೇಕಲ್ಲ. ಅದಕ್ಕೆ ನಾವು ಏನ್ ಮಾಡಿ ಬೆದಲಾದ ಮಾರ್ಗಗಳು, ಕೇರಳದಲ್ಲಿ ರಂಬುಟಾನ್ ಅಳಸ್ ರಬ್ಬರ್ ಎಲ್ಲ ಬಡ್ಡಿಂಗ್ ಮಾಡ್ತಾರೆ. ಬಡ್ಡಿಂಗ್ನಲ್ಲಿ ಒಂದು ಎಲೆ ತೊಟ್ಟು ತೆಗೆದು ಬಡ್ಡಿ ತೆಗೆದು ಹಸಿ ಗಿಡ ಮಾಡೋ ಕ್ರಮ, ಗ್ರಾಫ್ಟಿಂಗ್ ನಲ್ಲಿ ಒಂದು ಗೆಲ್ಲಿ ಕಟ್ಟದ ವಿಧಾನ. ಈ ಬಡ್ಡಿಂಗ್ ನಮ್ಮ ಟ್ರೈ ಮಾಡುವಾಗ ಅದು ಬಹಳ ಸಕ್ಸಸ್ ಆಯ್ತು. ಅದೇನು ಮಾಡಿದ್ರಿ, ಅದು ಕೇರಳದಲ್ಲಿ ಅಲ್ಲ, ಅದು ಪುತ್ತೂರಿನ ಅಡಿಕೆ ಪತ್ರದಲ್ಲಿ ಕೃಷಿ ಪುಸ್ತಕದಲ್ಲಿ ಶ್ರೀ ಬಡ್ರಿ ಅವರು ಆರ್ಟಿಕಲ್ ಬರೆದ ಅಳಸಿನಲ್ಲೂ ಕಣ್ಣು ಗಡಿ ಸಕ್ಸಸ್ ಆಗಿ ಕಣ್ಣು ಗಸಿ ಸಕ್ಸಸ್ ಆಗಿ ಮಾಡಿದ ನೆಲೆಗೊಂಡು ಒಂದು ಸ್ಟೋರಿ ಬಂದದ್ದು. ನಾ ಕಾರಂತ ಪ್ರಯಸ ಬರೆದು ಅದು ಜಿ ಕೆ ವಿ ಕೆ ಅವರು ಅದನ್ನು ಓದಿ, ಜಿ ಕೆ ವಿ ಕೆ ಶ್ಯಾಮಳಾ ಮೇಡಮ್ ಅದನ್ನು ಓದಿ, ಅವರ ಪ್ರಾಜೆಕ್ಟ್ಗೆ ಕಸಿಗಲ್ಲಿ ಜನ ಇಲ್ಲ, ನಾನು ಅಲ್ಲಿಗೆ ಸೇರಿಸಿಕೊಂಡಿದ್ದೆ. ಆಮೇಲೆ 5 ವರ್ಷ ಆ ಪ್ರಾಜೆಕ್ಟ್ಗೆ ಕೆಲಸ ಮಾಡೋ, ನಮಗೆ ಗೊತ್ತಾಯ್ತು ಅಳಸಿನಲ್ಲಿ ಹೋಗೋ ನಮ್ಮ ಹಾಗೆ ನಾನು ನೋಡಿದಾಗೆಲ್ಲ ತುಂಬ ವೈಲ್ಡ್ ಇದೆ. ಆಮೇಲೆ ಅದನ್ನೇ ನಾವು ಪ್ರೊಫೆಷನ್ ತಗೊಂಡು ಮತ್ತೆ ಹೇಳಿದಾಗೆ ಸ್ವಲ್ಪ ಬ್ರ್ಯಾಂಡಿಂಗ್ ಸ್ವಲ್ಪ ಈ ಥರ ಹೇಳಿದಲ್ಲ, ಈ ಇಷ್ಟು ಗಿಡಗಳು ಸೇಲ್ ಆಗಲಿ ಕಾರಣ ಏನು, ಈ ಕಾರಣ ಈ ಬೆಳಿಗ್ಗೆ 10-20 ಗಿಡ ಕಾಯಿ ಬಿಟ್ಟು ತಂದಿಟ್ಟಿದ್ರಲ್ಲ. ಸೋಶಿಯಲ್ ಮೀಡಿಯಾ ಹತ್ರ ನೀವು ತುಂಬಾ ಆಕ್ಟಿವ್ ಇರೋ ಕಾರಣ ಜನರಿಗೆ ಗೊತ್ತಾಗಿದೆ. ಸೋಶಿಯಲ್ ಮೀಡಿಯಾ ಮೊದಲ ಆ ಕಾಲಕ್ಕೆ ತಕ್ಕ ಮೀಡಿಯಾಗಳನ್ನು ಉಪಯೋಗ ಮಾಡಿದೆ. ಮುಂಚೆ ಎಲ್ಲ ಪೇಪರ್ ಇದ್ದು ನಮ್ದು ಸಂಜಿ ಕೃಷ್ಣಂಜಿಗಳೆಲ್ಲ ಇತ್ತಲ್ಲ, ಆಮೇಲೆ ಫೇಸ್ಬುಕ್ ಆಯ್ತು, ಆಮೇಲೆ ವಾಟ್ಸಪ್ ಆಯ್ತು, ಈಗ ಯೂಟ್ಯೂಬ್ ಆಯ್ತು, ಇನ್ನು ನೆಕ್ಸ್ಟ್ ಏನಾದ್ರು ಬರುವಾದ್ರೆ ಆದ್ರೆ ಪಬ್ಲಿಕ್ ನಲ್ಲಿ ಮಿಂಗ್ಲಿಂಗ್ ಜಾಸ್ತಿ ಯಾವ್ದಿರೋದು ಅದನ್ನ ನಾವು ಯೂಸ್ ಮಾಡ್ತೇವೆ. ನಮ್ಮ ಫ್ರೀಡಮ್ ಆಪ್ ಕೂಡ ಅದನ್ನೇ ಉಪಯೋಗ ಮಾಡುದು. ಹೌದು ಹೌದು ಖಂಡಿತ. ಹಾಗಿದ್ರೆ ಖಂಡಿತ ನಮ್ಮ ವೀಕ್ಷಕರಿಗಂತೂ ನಿಮ್ಮ ಅಂದ್ರೆ ನಿಮ್ಮ ಒಂದು ಕೋರ್ಸ್ಗೆ ವೇಟ್ ಮಾಡ್ತಿರ್ತಾರೆ ಅಂತ. ಸೊ ಖಂಡಿತ ನಿಮ್ಮ ಒಂದು ಕೋರ್ಸ್ ಅನ್ನ ನಾವು ಶೂಟ್ ಮಾಡೇ ಮಾಡ್ತೀವಿ ನಿಮ್ಮ ಫ್ರೀ ಟೈಮ್ ಅಲ್ಲಿ. ಯಾಕಂದ್ರೆ ಈಗ ನೀವೇ ಹೇಳಿ ಅಂದ್ರೆ 3 ಲಾರಿ ಬಂದ್ರು ಕೂಡ ಇವ್ರು ಬಿಸಿ ಆಗೇ ಇದ್ದಾರೆ. 3 ಗಾಡಿ ಬಂದು 3 ಗಾಡಿ ಸಸಿ ಕೂಡ ಮಾರಾಟ ಆಯ್ತು. ಅಂಡ್ ಸ್ಟಿಲ್ ಹಿ ಇಸ್ ಬಿಸಿ, ಬಟ್ ಇನ್ ಬಿಟ್ವೀನ್ ದಾಟ್ ನಮ್ಗೆ ಟೈಮ್ ಕೊಟ್ರು. ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮ ಬಳಿನೇ ಬಂದು ನಾವು ಇನ್ನಷ್ಟು ವಿಡಿಯೋಗಳನ್ನ ಮಾಡಿ ಜನರಿಗೆ ಅರ್ಪಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ವೀಕ್ಷಕರೇ ನೋಡಿದ್ರಲ್ಲ ಎಷ್ಟು ಅದ್ಭುತವಾದಂತಹ ಜರ್ನಿ ಇವರದು. ಅಂದ್ರೆ ಒಂದು ಹಲಸಿನ ಹಣ್ಣಿನ ಮರದಿಂದ ಇವತ್ತು ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡೋ ಮಟ್ಟಕ್ಕೆ ಇವರು ಬೆಳೆದಿದ್ದಾರೆ. ಅಂದ್ರೆ ಈ ಒಂದು ಜರ್ನಿನೇ ಇನ್ಸ್ಪೈರಿಂಗ್ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ದ ವೇ ಹಿ ಇಸ್ ಗ್ರೋನ್, ಅಂದ್ರೆ ದ ಮಾರ್ಕೆಟಿಂಗ್ ಐಡಿಯಾಸ್ ಇರ್ಬೋದು, ಜೊತೆಗೆ ಅವರು ಒಬ್ಬರಿಂದ ಒಬ್ಬರಿಗೆ ಕನೆಕ್ಟ್ ಆಗುವಂಥದ್ದು ಇರ್ಬೋದು. ಇಲ್ಲಿ ಅಂದ್ರೆ ಫಾರ್ ಎಕ್ಸಾಂಪಲ್ ಮೈಸೂರಿಗೆ ಬರ್ತಿದ್ದಾರೆ ಪುತ್ತೂರಿಂದ ಅಂತ ಅಂದಾಗ ಮೈಸೂರು ಜನಕ್ಕೆ ಆಲ್ರೆಡಿ ಗೊತ್ತಾಗ್ಬಿಟ್ಟಿದೆ ಇವರು ಇಲ್ಲಿ ಅಂಗಡಿ ಹಾಕ್ತಾ ಇದ್ದಾರೆ ಅಂತ. ಹಾಗಾಗಿ ಸಿಕ್ಕಾಪಟ್ಟೆ ರಶ್ಶು ಕೂಡ. ಸೊ ಡೆಫಿನೆಟ್ಲಿ ದೀಸ್ ಆರ್ ದ ಥಿಂಗ್ಸ್, ಪ್ರತಿಯೊಬ್ಬರು ಇದನ್ನ ಅರ್ಥ ಮಾಡ್ಕೋಬೇಕು. ಪ್ರತಿಯೊಂದು ಬಿಸ್ನೆಸ್ಗೂ ಕೂಡ ಇದು ಉಪಯುಕ್ತ ಅಂತಾನೆ ಹೇಳ್ಬೋದು. ಬರೀ ಕೃಷಿ ಅಷ್ಟೇ ಅಲ್ಲ, ಅಂದ್ರೆ ಈ ಒಂದು ವ್ಯವಸಾಯ ಅಷ್ಟೇ ಅಲ್ಲ, ಯಾವುದೇ ಬಿಸ್ನೆಸ್ ಆದ್ರೂ ಕೂಡ ಈ ರೀತಿಯಾದಂತಹ ಟ್ಯಾಕ್ಟಿಕ್ಸ್ ಗಳನ್ನ ನಾವು ಯೂಸ್ ಮಾಡಿದ್ರೆ ಖಂಡಿತ ಏಳಿಗೆ ಕಾಣೋದ್ರಲ್ಲಿ ಅನುಮಾನನೇ ಇಲ್ಲ. ಇನ್ನು ಇವರ ಕೋರ್ಸ್ ಅನ್ನ ನೋಡ್ಬೇಕಂದ್ರೆ ಖಂಡಿತ ನಮ್ಮ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ, ಅದರಲ್ಲಿ ಕೃಷಿಗೆ ರಿಲೇಟೆಡ್ ಜೊತೆಗೆ ಬಿಸ್ನೆಸ್ ರಿಲೇಟೆಡ್ ಜೊತೆಗೆ ಪರ್ಸನಲ್ ಫೈನಾನ್ಸ್ ಕೂಡ ಅದ್ಭುತವಾದಂತಹ ಕೋರ್ಸ್ಗಳಿದೆ. ಅದು ನಿಮ್ಮ ಜೀವನದ ದಿಕ್ಕನ್ನ ಬದಲಾಯಿಸುತ್ತೆ ಖಂಡಿತವಾಗ್ಲೂ. ಹಾಗಿದ್ರೆ ಇನ್ನಷ್ಟು ಅದ್ಭುತವಾದಂತಹ ಇನ್ಫಾರ್ಮೇಶನ್ಸ್ ನೊಂದಿಗೆ ಇನ್ನಷ್ಟು ನಿಮ್ಮನ್ನ ಎಜುಕೇಟ್ ಮಾಡ್ತಾ ಹೋಗ್ತೀವಿ ಈ ಒಂದು ಕೃಷಿ ಮೇಳದಲ್ಲಿ. ಮುಂದಿನ ಭಾಗದಲ್ಲಿ ಮತ್ತೆ ಭೇಟಿಯಾಗೋಣ. ಬೈ ಬೈ.